ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮುಂದೆ ಬರ್ತಿರ್ತಕ್ಕಂಥ ಜಾಬ್ಸ್, ಕರೆಂಟ್ ಅಫೇರ್ಸ್ ಹಾಗೆ ಇನ್ನಿತರ ಜಾಬ್ ಡೀಟೇಲ್ಸನ್ನು ಪಡಿತಾ ಇರಿ. ಕರೆಂಟ್ ಅಫೇರ್ಸ್ ಫಸ್ಟ್ ಕ್ವೆಶನ್ ಈಸ್, ಆಸ್ ಪರ್ ದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ದಿ 35% ಆಫ್ ಇಂಡಿಯಾಸ್ ಗ್ರಾಫೈಟ್ ಡೆಪಾಸಿಟ್ಸ್? ಆಪ್ಷನ್ ಎ ಜಮ್ಮು ಆ್ಯಂಡ್ ಕಾಶ್ಮೀರ್, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಜಾರ್ಖಂಡ್, ಆಪ್ಷನ್ ಡಿ ಅರುಣಾಚಲ್ ಪ್ರದೇಶ್. ಸೊ ವಿಚ್ ಒನ್ ಈಸ್ ಯುವರ್ ಆನ್ಸರ್? ಪ್ಲೀಸ್ ರೈಟ್ ಇನ್ ಅವರ್ ಕಮೆಂಟ್ ಸೆಕ್ಷನ್. ಲೆಟ್ ಅಸ್ ಸಿ ವಿಚ್ ಒನ್ ಈಸ್ ದಿ ಕರೆಕ್ಟ್ ಆನ್ಸರ್ ಹಿಯರ್. ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ ಅರುಣಾಚಲ್ ಪ್ರದೇಶ್. ಕ್ವೆಶನ್ ನಂಬರ್ 2, ಸೌತ್ ಏಷ್ಯನ್ ಗೇಮ್ಸ್ ಗೋಲ್ಡ್ ಮೆಡಲಿಸ್ಟ್ ಸ್ವಿಮ್ಮರ್ ಎಂ ಬಿ ಬಾಲಕೃಷ್ಣನ್ ಪಾಸ್ಡ್ ಅವೇ ರೀಸೆಂಟ್ಲಿ, ಹಿ ಬಿಲಾಂಗ್ಸ್ ಟು ವಿಚ್ ಇಂಡಿಯನ್ ಸ್ಟೇಟ್? ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಆಂಧ್ರಪ್ರದೇಶ್, ಆಪ್ಷನ್ ಡಿ ತಮಿಳುನಾಡು. ಆ್ಯಂಡ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಡಿ ತಮಿಳುನಾಡು. ಕ್ವೆಶನ್ ನಂಬರ್ 3, 16th May ಈಸ್ ಸೆಲೆಬ್ರೇಟೆಡ್ ಆಸ್ ದಿ ಸ್ಟೇಟ್ಹುಡ್ ಡೇ ಆಫ್ ದಿಸ್ ಸ್ಟೇಟ್? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಗೋವಾ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ರಾಜಸ್ಥಾನ್. ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಸಿ ಸಿಕ್ಕಿಂ. ಕ್ವೆಶನ್ ನಂಬರ್ 4, NMCC, HCL ಫೌಂಡೇಶನ್ ಆ್ಯಂಡ್ ಇಂಟ್ಯಾಕ್ ಇಂಕ್ಡ್ MOU ಫಾರ್ ರುದ್ರಾಕ್ಷ ಪ್ಲಾಂಟೇಶನ್ ಇನ್ ವಿಚ್ ಸ್ಟೇಟ್? ಆಪ್ಷನ್ ಎ ಛತ್ತೀಸ್ಗಢ, ಆಪ್ಷನ್ ಬಿ ಹಿಮಾಚಲ್ ಪ್ರದೇಶ್, ಆಪ್ಷನ್ ಸಿ ಉತ್ತರಾಖಂಡ್, ಆಪ್ಷನ್ ಡಿ ರಾಜಸ್ಥಾನ್. ಇನ್ ದಿಸ್ ಆಪ್ಷನ್ ವಿಚ್ ಒನ್ ಈಸ್ ಕರೆಕ್ಟ್? ಓಕೆ, ಲೆಟ್ ಅಸ್ ಸಿ ವಿಚ್ ಒನ್ ಈಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಮೀನ್ಸ್ ಉತ್ತರಾಖಂಡ್, ದಿಸ್ ಒನ್ ಈಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ಕ್ವೆಶನ್ ನಂಬರ್ 4. ಕ್ವೆಶನ್ ನಂಬರ್ 5, ಇಂಡಿಯನ್ ಸ್ಮಾಲೆಸ್ಟ್ ಆರ್ಚಿಡ್ಸ್ ಲೆಕೆಂಟ್ರೋಕಿಸ್ ತೈವಾನಿಯಾನ ವಾಸ್ ಡಿಸ್ಕವರ್ಡ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ವೆಸ್ಟ್ ಬೆಂಗಾಲ್, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ಹರಿಯಾಣ. ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಎ ಅಸ್ಸಾಂ. ಕ್ವೆಶನ್ ನಂಬರ್ 6, ವಿಚ್ ಸ್ಟೇಟ್ ಹ್ಯಾಸ್ ಮೇಡ್ ಆಧಾರ್ ಬೇಸ್ಡ್ ಅಟೆಂಡೆನ್ಸ್ ಮ್ಯಾಂಡೇಟರಿ ಫಾರ್ ಆಲ್ ಗವರ್ನಮೆಂಟ್ ಆಫೀಸಸ್ ಇನ್ ದ ಸ್ಟೇಟ್? ಆಪ್ಷನ್ಸ್ ಆರ್ ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಆಂಧ್ರಪ್ರದೇಶ್, ಆಪ್ಷನ್ ಡಿ ಮಹಾರಾಷ್ಟ್ರ. ಆ್ಯಂಡ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಬಿ ಕೇರಳ. ಆಪ್ಷನ್ಸ್ ಕ್ವೆಶನ್ ನಂಬರ್ 7, ದಿ ISIS ಹ್ಯಾಸ್ ಅನೌನ್ಸ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅ ನ್ಯೂ ಪ್ರಾಮಿನೆನ್ಸ್ ಇನ್ ವಿಚ್ ಅಮಾಂಗ್ ದ ಫಾಲೋವಿಂಗ್ ಇಂಡಿಯನ್ ಸ್ಟೇಟ್ಸ್? ಆಪ್ಷನ್ ಎ ಜಮ್ಮು ಕಾಶ್ಮೀರ್, ಆಪ್ಷನ್ ಬಿ ವೆಸ್ಟ್ ಬೆಂಗಾಲ್, ಆಪ್ಷನ್ ಸಿ ಜಾರ್ಖಂಡ್, ಆಪ್ಷನ್ ಡಿ ಛತ್ತೀಸ್ಗಢ. ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಎ ಜಮ್ಮು ಆ್ಯಂಡ್ ಕಾಶ್ಮೀರ್. ಕ್ವೆಶನ್ ನಂಬರ್ 8, ರೀಸೆಂಟ್ಲಿ ರೇನ್ ಲವಿಂಗ್ ಸ್ನೇಕ್ ಈಸ್ ಡಿಸ್ಕವರ್ಡ್ ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಇಂಡಿಯನ್ ಸ್ಟೇಟ್? ಆಪ್ಷನ್ಸ್ ಆರ್ ವೆಸ್ಟ್ ಬೆಂಗಾಲ್, ಛತ್ತೀಸ್ಗಢ್, ಅರುಣಾಚಲ್ ಪ್ರದೇಶ್ ಆ್ಯಂಡ್ ಮಿಜೋರಾಮ್. ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಡಿ ಮಿಜೋರಾಮ್. ಕ್ವೆಶನ್ ನಂಬರ್ 9, ದಿ 2019 ಬ್ರಹ್ಮಕಲಶೋತ್ಸವ ಫೆಸ್ಟಿವಲ್ ಹ್ಯಾಸ್ ಸ್ಟಾರ್ಟೆಡ್ ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಸ್? ಮಹಾರಾಷ್ಟ್ರ, ಬಿ ಕರ್ನಾಟಕ, ಸಿ ಆಂಧ್ರಪ್ರದೇಶ್, ಕರ್ನಾಟಕ. ಕ್ವೆಶನ್ ನಂಬರ್ 10, ಅಜಯ್ ಮೆಹ್ತಾ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಚೀಫ್ ಸೆಕ್ರೆಟರಿ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್? ಆಪ್ಷನ್ ನಂಬರ್ ಎ ಆಪ್ಷನ್ ಎ ಹರಿಯಾಣ, ಆಪ್ಷನ್ ಬಿ ಆಂಧ್ರಪ್ರದೇಶ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಒಡಿಶಾ. ದ ಆನ್ಸರ್ ಈಸ್ ಆಪ್ಷನ್ ಸಿ ಮಹಾರಾಷ್ಟ್ರ. ಕ್ವೆಶನ್ ನಂಬರ್ 11, The team of scientists at CSIR has recently carried out first ever genetic studies on people of which of the following islands? Question, answer for this question and the given options are like this: Agatti Island, Andaman and Nicobar Island, Lakshadweep, Kadmat Island. And the answer is option C, Lakshadweep. Question number 12, the Supreme Court has refused to regularize the pay of contractual teachers belonging to which state? Options are Uttar Pradesh, Jharkhand, Odisha and Bihar. The correct answer is option D, Bihar. Question number
Question number 13. India's new species of reddish brown pit viper was recently discovered in which state? Options are Himachal Pradesh, Meghalaya, Arunachal Pradesh and Uttarakhand. Correct answer is option C, Arunachal Pradesh. Question number 14. Where did India's first natural ice cafe located? Options Himachal Pradesh, Jammu and Kashmir, Sikkim, Arunachal Pradesh. Answer is option B, Jammu and Kashmir. Question number 15. Which state deploys first anti-Naxal woman commando unit recently? Options are Madhya Pradesh, Uttar Pradesh, Chhattisgarh and Rajasthan. Answer for this question is option C, Chhattisgarh. Question number 16. Which state government sets a limit that the weight of school bags not more than 10% of the child weight? Options Tamil Nadu, Karnataka, Andhra Pradesh. Answer for this question is option B, Karnataka. Question number 17. The National Institute of Open Schooling under the Ministry of Human Resources Development signed a Memorandum of Understanding with this state government's National Health Mission of Public Health Department. Which one is that state? So given options for this question is Maharashtra, Gujarat, Haryana and Kerala. And the answer for this question is option A, Maharashtra. Which state assembly passed a new act which allowed shops and businesses to remain open 24/7? Tamil Nadu, Gujarat, Andhra Pradesh and Haryana. And the answer for this question and the allowed state is option B, Gujarat. Gujarat has passed new act which allowed shops and businesses to remain open 24/7. Question number 19. Which state farmers seek compensation from PepsiCo for harassment? Options Gujarat, Rajasthan, Odisha and Tamil Nadu. And the answer for this one is option A, Gujarat. Question number 20. The cabinet of this state government approved the proposal for the creation of a new directorate of dairy development to boost the milk production. Options Nagaland, Meghalaya, Uttarakhand, West Bengal. And the answer is option B, Meghalaya. Question number 21. SCTI-MSD has awarded Intellectual Property Award 2019 on the occasion of World Intellectual Property Day. This institute was located in which state? Options Uttar Pradesh, Karnataka, Tamil Nadu and Kerala. Correct answer is option D, Kerala. Question number 22. Which scheme of the West Bengal government has won the 2019 World Summit on the Information Society Award in Capacity Building category? A, Sabuz Sati, B, Kanyashri, C, Utkarsh Bangal, D, Rupashri Prakalp. Answer for this is option C, means Utkarsh Bangal. Question number 23. How many states have joined in a pan India network of single emergency helpline number 112? Option A, 8, B, 15, C, 20, D, 22. And the answer for this is option C, 20 states. ಈ ಒಂದು ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟ ಆಗಿದೆಯಾ? ಹಾಗಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.